ಬಂಧುಲೆ ನಮಸ್ಕಾರ ಬಂಧುಲೆ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಹೋಗ್ತಾ ಇದ್ದೇವೆ 50 ಇರುವಂಥ ಒಂದು ಟೂರು, ಒಂದು ಟೂರ್ ಅಂದರೆ ಯಾತ್ರೆ ಅಂತ ಹೇಳ್ಬೋದು ಅದು. ಸೊ ಹೇಗೆ ಆಗ್ತದೆ ಅಂತ ನೋಡಬೇಕು. ಈ ಒಂದು ಯಾತ್ರೆ ಕೇವಲ ದೇವಸ್ಥಾನಕ್ಕೆ ಮಾತ್ರ ಹೋಗೋದು. ಸೊ ಇಲ್ಲಿಂದ ಫಸ್ಟು ಸರವ ದೇವಸ್ಥಾನ, ಸರವ ದೇವಸ್ಥಾನದಿಂದ ಮತ್ತೆ ಉಚ್ಚಿಲ ಮೇ ಬಿ ಹೋಗ್ಬೋದು, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಸೊ ಅಲ್ಲಿಂದ ಮತ್ತೆ ಯಲ್ಲಾಪುರ ಆಗಿರ್ಬೋದು, ಯಲ್ಲಾಪುರದಿಂದ ಮತ್ತೆ ಪಂಡರಪುರ. ಈ ಒಂದು ಟೂರು ಪಂಡರಪುರಕ್ಕೆ ಹೋಗುವ ಟೂರ್ ಆಗಿದೆ. ಮತ್ತು ಇನ್ನೂ ಯಾವುದೇ ದೇವಸ್ಥಾನಕ್ಕೆ ಹೋಗಿರ್ಬೋದು, ಹತ್ತಿರ ಇರುವ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೇವೆ. ಸೊ ಅಲ್ಲಿಯ ವಿಡಿಯೋ ಎಲ್ಲ ತೋರಿಸ್ತೇನೆ. ಈ ಒಂದು ವಿಡಿಯೋ ಎಪಿಸೋಡ್ ಥರ ಮಾಡ್ತೇನೆ. ಯಾವ ಥರ ಅಂದರೆ ವಿಡಿಯೋ ಎಪಿಸೋಡ್ 1, 2, 3 ಅಂತ ಆ ಥರ ಮಾಡ್ತೇವೆ. ಸೊ ಹೋಗುವ, ಈಗ ನಾವು ಬಸ್ಸಲ್ಲಿ ಹೋಗ್ಬೋದು, ಗಾಡಿಯಲ್ಲಿ ಅಲ್ಲ. ಸೊ ನಾವು ಬೋಟ್ ಆಚೆ ತನಕ ಗಾಡಿಯಲ್ಲಿ ಹೋಗ್ಬೇಕು, ಇಲ್ಲ ಲಗೇಜ್ ಎಲ್ಲ ಇದೆಯಲ್ಲ. ಸೊ ಆ ಥರ ಶರವ್ ದೇವಸ್ಥಾನ ರೀಚ್ ಆದ್ವಿ. ಈಗ ನಾವು ಬಸ್ಸಿಗೆ ಪೂಜೆ ಮಾಡಿ ಒಂದು ಹೊರಡುದು ಬಾಕಿ, ಹೋಗುವ ನಾವೀಗ. ಈಗ ಬಸ್ಸಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ. ಸೊ ಜರ್ನಿ ಈಗವಾಗಲೇ ಸ್ಟಾರ್ಟ್ ಆಗಿದೆ. ಈಗ ನಾವು ಉಚ್ಚಿಲಕ್ಕೆ ರೀಚ್ ಆದ್ವಿ. ಮತ್ತೆ ಈಗ ಒಳಗಡೆ ಹೇಗೆಲ್ಲ ಇದೆ ಅಂತ ನೋಡೋಣ. ರೀಸೆಂಟ್ ಆಗಿ ಇದು ಒಂದು ಜೀರ್ಣೋದ್ಧಾರ ಆಗಿದೆ ಈ ದೇವಸ್ಥಾನ. ಅಂದ್ರೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ದ್ವಾರ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತೆ ಇದೊಂದು ಹೊಸತ್ತಾಯ್ತು, ಮೊನ್ನೆ ಹಾಲ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಯಿತು, ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ದ್ವಾರನೇ, ಒಂದು ಗೋಪುರ ತರ. ಸೊ ಈ ಒಂದು ವಿಡಿಯೋದಲ್ಲಿ ಒಳಗಡೆ ಎಲ್ಲ ತೋರಿಸ್ಲಿಕ್ಕಿದೆ, ಆದರೆ ವಿಡಿಯೋ ಎಲ್ಲ ಒಳಗಡೆ ಎಲ್ಲವಿಲ್ಲಂತೆ. ಸೊ ಹೊರಗಿಂದನೇ ತೋರಿಸ್ತೇನೆ ಎಲ್ಲ. ಇದೆಲ್ಲ ಕಲ್ಲಿನಿಂದ ಮಾಡಿದ್ದಾರೆ ಶಿಲ್ಪಿ. ಚೆನ್ನಾಗಿದೆ ದೇವಸ್ಥಾನ. ಮರದ್ದು ಕೆತ್ತನೆ ನೋಡಿ, ಎಲ್ಲ ಮರದ್ದು. ಈ ಡಿಸೈನ್ ಎಲ್ಲ ಕಲ್ಲಿಂದಲೇ ಮಾಡಿದ್ದು ನೋಡಿ. ತಾವರೆ ಶೈಲಿಯ ಕಂಬಗಳು ಮತ್ತು ಇನ್ನಿತರ ಕಂಬಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದೇವಸ್ಥಾನಕ್ಕೆ ವಿಸಿಟ್ ಮಾಡುವ ಟೈಮ್ 6:00 ಬೆಳಗ್ಗೆ 6:00 2:30 ತನಕ, ಮತ್ತು 4:00 to 8:00 ತನಕ ಸಂಜೆ. ಸೊ ನೋಡಿದ್ರಲ್ಲ, ಈಗ ಒಳಗಡೆ ಪ್ರವೇಶ ಅಂದರೆ ಒಳಗಡೆ ಎಲ್ಲ ವಿಡಿಯೋ ಇರಲಿಲ್ಲ, ಎಲ್ಲವೇ ಇರಲಿಲ್ಲ. ಇದು ದಶರಥನ ಪುತ್ರ ಕಾಮಶೇಷ್ಠಿ ಯಾಗ ಅಂದರೆ, ಅಂದರೆ ಇದು ರಾಮ ಲಕ್ಷ್ಮಣ ಹುಟ್ಟಲಿಕ್ಕೆಲ್ಲ ಒಂದು ಯಾಗ ಮಾಡೋದು. ಸೊ ಸುತ್ತಲೂ ಒಂದು ರೀತಿಯ ಕಲ್ಲಿನ ರೀತಿಯಿಂದ ಮಾಡಿದ್ದಾರೆ. ಮತ್ತು ಇದು ರಾಮ ಲಕ್ಷ್ಮಣ ಭರತ ಶತ್ರುಘ್ನೆ ಮಕ್ಕಳ ಜನನ, ಅವರ 4 ಜನರ ಆಗುವ ಚಿತ್ರ. ಮತ್ತು ರಾಮ ಲಕ್ಷ್ಮಣನಿಗೆ ಬಿಲ್ಲು ವಿದ್ಯೆ ಶಿಕ್ಷಣ, ಈ ಒಂದು ಬಿಲ್ಲು ವಿದ್ಯೆಯನ್ನು ಕೊಡುವಂಥದ್ದು ಶಿಕ್ಷಣ. ಸೊ ಈ ಉಚ್ಚಿಲ ದೇವಸ್ಥಾನದಲ್ಲಿ ಒಂದೊಂದು ಶೈಲಿಯ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ. ಅಹಲ್ಯ ಶಾಪ ವಿಮೋಚನೆ, ಇದು ಅಹಲ್ಯನ ಶಾಪವನ್ನು ವಿಮೋಚನೆ ಮಾಡುವುದಂದರೆ ನಿವಾರಣೆ ಮಾಡುವುದು ರಾಮ. ಶಿವಧನ ಸುಭಂಗ ಪರಿಣಯ ಅಂದರೆ ರಾಮ ಪರಶುರಾಮ ಯುದ್ಧ. ಕೈಕೇಯಿ ಮಂತ್ರ ದುರ್ಬೋಧನೆ, ಇದು ದಶರಥನ ದುಃಖ. ವನವಾಸಕ್ಕೆ ಹೊರಟ ರಾಮ ಸೀತೆ ಲಕ್ಷ್ಮಣ, ಅವರು ವನವಾಸಕ್ಕೆ ಹೋಗುವಾಗ ದಶರಥನು ಆಶೀರ್ವಾದಿಸುವ ದೃಶ್ಯದು. ಗುಹಾತೀತ್ಯ ಭರತ ಗಮನ, ಪಾದುಕ ಪ್ರಧಾನ, ಪಂಚವಟಿಯಲ್ಲಿ ವನದ ಫಲಗಳೊಂದಿಗೆ ಲಕ್ಷ್ಮಣ,
ಕರದೂಷಣ ತ್ರಿಶಿರಾದಿ ರಕ್ಕಸರ ಸಂಹಾರ ಶೂರ್ಪನಕ ನಾಸವೇದನ ಮಾಯಾಮೃಗ ಕಪಟವೇಷದ ರಾವಣ ಸೀತಾಪರಣ ಜಟಾಯಿ ಮೋಕ್ಷ ಜಟಾಯಿನಿಗೆ ಮೋಕ್ಷ ನೀಡುವುದಂತೆ ಕದಂಬ ಬಾಹು ಮೋಕ್ಷ ಶಬರಿಯ ಆತಿಥ್ಯ ವಟುವೇಷಧಾರಿ ಹನುಮನಿಂದ ರಾಮನಿಗೆ ವಿರಾಟ ರೂಪ ದರ್ಶನ ಅಂತೆ. ಅಂದರೆ ಮೊದಲು ಹನುಮಾನ್ ಬರುವಾಗ ವಟುವಿನ ರೂಪದಲ್ಲಿ ಬರ್ತಾನೆ, ಇವರು ಯಾರಂತ ಗೊತ್ತಾಗ್ಲಿಕ್ಕೆ. ಮತ್ತೆ ಸುಗ್ರೀವ ಸಖ್ಯ ಅಗ್ನಿಸಾಕ್ಷಿ ಮಾಡುವ ಸುಗ್ರೀವ ಸಪ್ತತಾಳ ವೃಕ್ಷ ಭೇದನ ವಾಲಿಯ ವಧೆ ಮಾಡುವ ದೃಶ್ಯ ಇದು. ಇದೆಲ್ಲ ಕಲ್ಲಿನಿಂದಲೇ ಕೆತ್ತನೆ ಮಾಡಿದ್ದಾರೆ ನೋಡಿ. ಸುಗ್ರೀವಾಜ್ಞೆ ಕೊಡುವುದು ವಾನರ ಸೇನೆಗೆ ಸುಗ್ರೀವ. ಹನುಮಾನ್ ಸಾಗರವನ್ನು ಹಾರಿ ಹೋಗುವ ದೃಶ್ಯ ಇದು. ಲಂಕಿನಿ ಸಂಹಾರ ರಾಮನ ಮುದ್ರಿಕೆಯನ್ನು ಸೀತೆಗೆ ಕೊಡುವುದದು. ರಾಮನ ಮುದ್ರಿಕೆಯನ್ನು ಸೀತೆಗೆ ಕೊಡುವ ದೃಶ್ಯ ಇದು. ಚೂಡಮಣಿಯನ್ನು ರಾಮನಿಗೆ ನೀಡುವುದು ಅಂದರೆ ಸಮುದ್ರ ರಾಜನ ಗರ್ವಭಂಗ. ಇದು ಸೇತುವೆಯನ್ನು ಕಟ್ಟುವುದು ಕಡಲಿನಲ್ಲಿ ಸೇತುವೆ ಕಟ್ಟುವ ದೃಶ್ಯ ಇದು. ರಾವಣನ ರಥದ ಶ್ವೇತ ಛತ್ರಭಂಗ. ರಾವಣನ ಎದೆಗೆ ಹನುಮನ ಪ್ರಹಾರ. ಇದು ಕುಂಭಕರ್ಣ ವಧ ಪ್ರಸಂಗ. ಸೊ ಈ ಒಂದು ದೇವಸ್ಥಾನದ ಸುತ್ತಲೂ ಒಂದು ರಾಮಾಯಣದ ಒಂದು ಕೆತ್ತನೆ ಮಾಡಿದ್ದಾರೆ. ಕೆತ್ತನೆ ಸೂಪರ್ ಆಗಿದೆ. ಅತಿಕಾಯ ಮೋಕ್ಷ ಒಂದು ರಾಮಾಯಣ ಸ್ಟೋರಿಯ ಸಂಜೀವಿನಿ ಪ್ರಕರಣ. ರಣರಂಗದಲ್ಲಿ ರಾಮನಿಗೆ ಅಗಸ್ತ್ಯರಿಂದ ಆದಿತ್ಯ ಹೃದಯ ಮಂತ್ರ ಉಪದೇಶ. ರಾವಣ ವಧೆ ಮತ್ತೆ ಅಗ್ನಿ ಪರೀಕ್ಷೆ. ರಾಮ ಪಟ್ಟಾಭಿಷೇಕ ರಾಮನಿಗೆ ಪಟ್ಟಾಭಿಷೇಕ ಮಾಡು. ಲವಕುಶ ವಿದ್ಯಾಭ್ಯಾಸ. ತುರಂಗ ಬಂಧನ. ವಾಲ್ಮೀಕಿಯಿಂದ ರಾಮಾಯಣ ರಚನೆ. ಒಂದು ರಾಮಾಯಣದ ಸ್ಟೋರಿಯ ಪ್ರಕಾರ ಒಂದು ಕೆತ್ತನೆಯನ್ನು ಕುತ್ಕೊಳಿಸಿದ್ದಾರೆ. ಅದು ಕಲ್ಲಿನಿಂದ ಮಾಡಿದ ಕೆತ್ತನೆ ಅದು. ಸೊ ನಾಗಾಲಯ ಒಳಗೆ ಸಹ ನೋಡಿ ನಾಗದೇವರ ದೇವಸ್ಥಾನ ಇದೆ. ಮತ್ತು ಈ ಸೈಡಲ್ಲಿ ಒಂದು ಕೆರೆ ಇದೆ, ತುಂಬ ಆಳ ಇದೆ ಅನಿಸುತ್ತೆ ಕೆರೆ ನೋಡಿ. ಇವತ್ತು ಸ್ವಲ್ಪ ನೀರು ಬಂದಿದೆ, ಅವತ್ತು ಕಡಿಮೆ ಇತ್ತು. ಸೊ ನೋಡಿದ್ರಲ್ಲ ಈ ಒಂದು ಉಚ್ಚಿಲ ದೇವಸ್ಥಾನದ ಸುತ್ತ ಯಾವ ದಂತಕತೆ ಇದೆ ಅಂತ. ಸೊ ನಮ್ಮ ಜರ್ನಿ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್. ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ.